ಬತ್ತವನೋ ಹಿಡ್ದಾಕವನ್ನ. ಅಲ್ಲ ಯಾರಪ್ಪ ನೀವು? ಹೇಳ್ತೀನಿ ಏನಾಗ್ಬೇಕಿತ್ತು. ನೀವೇ ಬೇಕು ಸ್ವಾಮಿ, ಬನ್ನಿ. ಅಲ್ಲ ಗಾಡಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಬನ್ನಿ ಶಾಸ್ತ್ರಿಗಳೇ. ಕಾಕ ಉಂಟು ಯಾಕ? ಅಯ್ಯೋ ಅದೆಲ್ಲ ಏನು ಬೇಡಿ ಸರ್, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ಬೇಕು, ಹೊತ್ತಾಗುತ್ತೆ, ದಯವಿಟ್ಟು ಬಿಟ್ಬಿಡಿ ಸರ್ ಪ್ಲೀಸ್. ಇರಲಿ ಬನ್ನಿ ಶಾಸ್ತ್ರಿಗಳೇ ಬನ್ನಿ. ಸಾರ್ ಸಾರ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಸ್ವಂತವ್ರು ಯಾರು, ಸಂಬಂಧಿಕರು ಯಾರು ಅಂತ ಗೊತ್ತಿಲ್ಲದ ಮೇಲೆ ದೇವ್ರ ಪೂಜೆ ಯಾಕೆ ಆಗ್ಬೇಕು ನಿನಗೆ? ಸಂಬಂಧಿಕರ ಸರ್, ನಿಮ್ಮ ತಂದೆ ಹೆಸರೇನು ಸರ್? ಇದು ಆ ತರ ಸಂಬಂಧ ಅಲ್ಲ ಶೋಭಿತಾ, ಶೋಭಿತಾ ಕಡೆಯಿಂದ ಸಂಬಂಧ. ಹೋಗಿ ಹೋಗಿ ಶಾಸ್ತ್ರಗಳೇ. ಏನ್ ದೊಡ್ಡ ಬಾಡಿಗಾರ್ಡ? ನಿನ್ನೆ ಅಷ್ಟೇ ಅವಳ ಜೊತೆ ಮಾತಾಡಿ ಎಲ್ಲ ಓಕೆ ಮಾಡ್ಕೊಂಡ್ ಬಂದಿದ್ದೀನಿ. ತಿಳಿ ಮಜ್ಗೆಯಲ್ಲಿ ಕಡ್ಡಿ ಅಲ್ಲಾಡ್ಸಕ್ ಹೋಗ್ಬೇಡ. ಅವಳ ಜೊತೆನಾದ್ರೂ ಇನ್ನೊಂದ್ಸತಿ ನಿನ್ನ ನೋಡಿದ್ರೆ ಕೊಡೋದ್ನೆಲ್ಲ ಕೊಟ್ಟಾಯ್ತು. ಎತ್ತವಳಿಂದ ಮಗುನೂ ಕಿತ್ಕೊಂಡು ಮನೆ ಬಿಟ್ಟು ಬೀದಿಗೆ ಕಳ್ಸಿದ್ರೆ ಏನಿದ್ರ ಅರ್ಥ? ಇದನ್ನ ಸುಮ್ಮನೆ ಬಿಡಬಾರ್ದು. ನಾ ಬರ್ತೀನಿ ಶೋಭಿತಾ. ಏನಿಲ್ಲ ಹೋಗಮ್ಮ, ಹೀಗೆ ಹೋಗಮ್ಮ. ಯಾಕೆ? ನಾ ಹೇಳ್ತಿದ್ದೀನಲ್ಲ ಹೀಗೆ ಹೋಗು. ಯಾರಿಗೆ? ಆಂಜನೇಯ ಸ್ವಾಮಿಗೆ. ತುಳಸಿ ಮಾಲೆ ಹಾಕ್ಬೇಕಾಗಿರೋದು ದೇವ್ರಿಗಲ್ಲ, ಅವನಿಗೆ. ಯಾರಿಗೆ ಹೇಳ್ತಿದ್ದೀರಾ? ನೀನೇ ಸರ್ವಸ್ವ ಅಂತ ನಿನ್ ಹಿಂದಿಂದೇನೆ ಸುತ್ತ ಇದಾನಲ್ಲ ಅವನಿಗೆ. ಬಾವ ಅಕ್ಕನ್ ಕರ್ಕೊಂಡು ಹೋಗಕ್ಕೂ ಅವ್ರಿಗೂ ಏನ್ ಸಂಬಂಧ? 40,000 ಬೇಕು ಅಂತ ಹುಚ್ಚಿ ತರ ಅಲಿತಾ ಇದ್ದೀನಿ. ನಿಮ್ಮ ಅಕ್ಕ ಹಣಕ್ಕೋಸ್ಕರ ವೇಷ್ಯ ಮನೆಗೆ ಹೋದ್ಲು. ಅವತ್ತಿಡೀ ಅಗ್ರಹಾರದಲ್ಲಿ ಎಲ್ಲಾರನ್ನೂ ತುಂಬಾ ಕೀಳಾಗಿ ಅವಮಾನ ಮಾಡ್ತಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ಮುಚ್ಚಿಟ್ಟು ಕರ್ಕೊಂಡು ಹೋದ್ನಲ್ಲ, ಅವಳು ಯಾರು ಗೊತ್ತಾ? ಅವಳು ಬೇರೆ ಯಾರು ಅಲ್ಲ, ನಿಮ್ಮ ಅಕ್ಕ. ಅವತ್ತು ಅವನಲ್ಲಿ ಬರಲಿಲ್ಲ ಅಂದಿದ್ರೆ ಇವತ್ತಿನ ಸುಪ್ರಭಾತ ನಮ್ಮನೇಲಲ್ಲ ಸ್ಮಶಾನದಲ್ಲಾಗ್ಬೇಕಿತ್ತು. ಯಾರು ಯಾವತ್ತು ನಾನೇ ನಿನ್ನ ಮದುವೆ ಆಗ್ಬೇಕು ಅಂತ ಹೇಳಿದ್ದನ್ನ ಮನಸ್ಸಲ್ಲಿಟ್ಕೊಂಡು ಸಂಕಟ ಪಡಬೇಡ. ನೋಡು ಈ ತಟ್ಟೆಗೆ ಬಿಡು, 4 ದಕ್ಷಿಣ ಕಾಸು ನೆಚ್ಚಿಕೊಂಡು ಬದುಕ್ತಿರೋ ನಾನು. ನನಗಿಂತ ನಿನಗಿಂತ ನಮ್ಮೆಲ್ಲರಿಗಿಂತ ಅವನ ಗುಣ ದೊಡ್ಡದು, ಆದರೆ ಸ್ವಲ್ಪ ಹೊರಟ. ನಾವು ದೇವರು ಅಂತ ಪೂಜೆ ಮಾಡೋ ಕಲ್ಲು ಎಲ್ಲದಕ್ಕಿಂತ ಹೊರಟು. ಅವನನ್ನೇ ನಂಬಿರೋವಾಗ ಇವನನ್ನು ನಂಬೋದ್ರಲ್ಲಿ ತಪ್ಪಿಲ್ಲಮ್ಮ. ಬ್ರಾಹ್ಮಣರು ಬೇರೆ ಜಾತಿಯವ್ರನ್ನ ಇಷ್ಟಪಡಬಾರ್ದು ಅಂತ ಯಾವ ಶಾಸ್ತ್ರ ಪುರಾಣದಲ್ಲೂ ಹೇಳಿಲ್ಲ. ಹಾ